नमस्ते फ्रेंड्स, वेलकम टू वैष्णवी किचन। इवत्तु नावु ओंदु स्पेशल आगी वरगिनिक रेसिपी माडुवा अंद्रे गार्डन इंदले नावु एल्ल आइटम्स अन्नु तेगेदु ओंदु वरगिनिकागी पास्ता रेसिपी माडो नोडी। नावु ईग ओंदु फ्रांसिन माउंटेन अल्ली बेळेद ओंदु यावदु टोमेटो मत्ते बेसिल लीव्स अल्ली ओंदु पास्ता रेडी माडुवा नोडी। हण्णाद टोमेटो गार्डन इंद केत्तु तर्तिद्देवे नावु नोडी, सूपर आगी हण्णागिदे। केलवु हण्णागलिक्के बाकी उंटु नोडी, हसि उंटु। ಒಳ್ಳೆ ರೀತಿಯಲ್ಲಿ ಚೆರಿ ಟೊಮೆಟೊ ಕೂಡ ಹಾಕಿದ್ದೇವೆ ನೋಡಿ. ಕೆಲವೊಂದು ಹಣ್ಣಾಗಿದೆ, ಕೆಲವೊಂದು ಹಣ್ಣಾಗಲಿಲ್ಲ. ಇನ್ನು ಕೆಲವು ಗಾರ್ಡನ್ ಉಂಟು, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸುವ. ಆದರೆ ಈಗ ಯಾವುದು ನಮಗೆ ಬೇಕು ಆ ಐಟಮನ್ನು ತೆಗೆಯುವ ನೋಡುವ. ಇನ್ನು ನೆಕ್ಸ್ಟಾಗಿ ತುಳಸಿ ಅಂದರೆ ಬೆಸಿಲ್ ಲೀವ್ಸ್ ಹೈಬ್ರಿಡ್ ತುಳಸಿ ಆ ಕಡೆ ಹೋಗುವ ನಾವು. ಇದೆಲ್ಲ ಚೆರಿ ಟೊಮೆಟೊ, ಅರ್ಧರ್ಧ ಹಣ್ಣಾಗಿದೆ, ಅರ್ಧರ್ಧ ಆಗಲಿಲ್ಲ, ಆಗಬೇಕಷ್ಟೇ. ಇನ್ನು ನಾವು ಬೆಸಿಲ್ ಲೀವ್ಸ್ ಹತ್ರ ಹೋಗೋ ನೋಡಿ. ಬೆಸಿಲ್ ಲೀವ್ಸಿದ ಗಾರ್ಡನ್ ನೋಡಿ, ಒಳ್ಳೆ ಗ್ರೀನ್ ಗ್ರೀನ್ ಟೈಪಲ್ಲಿ ಉಂಟು. ಅಂದರೆ ಇದಕ್ಕೆ ಹೈಬ್ರಿಡ್ ತುಳಸಿ ಅಂತ ಹೇಳ್ತಾರೆ ಇದಕ್ಕೆ. ಇದನ್ನು ಸ್ವಲ್ಪ ತೆಗೆಯುವ, ಕಟ್ ಮಾಡಿ ತೆಗೊಳ್ಳುವ ನೋಡಿ. ಬೆಸಿಲ್ ಲೀವ್ಸ್ ನೋಡಿ, ಎಲ್ಲ ಫ್ರೆಶ್ ಗ್ರೀನ್ ಗ್ರೀನ್ ಟೈಪಲ್ಲಿ ಉಂಟು. ಈಗ ನಾವು ಸ್ವಲ್ಪ ಒಂದು 5 ಟೊಮೆಟೊ ಮತ್ತು ಒಂದು ಸ್ವಲ್ಪ ಬೆಸಿಲ್ ಲೀವ್ಸ್ ತೆಗೆದುಕೊಂಡು ಬಂದಿದ್ದೇವೆ ನೋಡಿ. ರೆಡಿ ಮಾಡಿ ಒಳ್ಳೆ ಗಾರ್ಡನಿಂದ ಕಿತ್ತು ತಂದದ್ದು. ಈಗ ಇದನ್ನು ವಾಶ್ ಮಾಡಿ ಕಟ್ ಮಾಡಿ ತೆಗೊಳ್ಳೋ ನೋಡಿ. ಟೊಮೆಟೊನ ಕಟ್ ಮಾಡಿ ತೆಗೊಂಡಿದ್ದೇವೆ ವಾಶ್ ಮಾಡಿ. ನೆಕ್ಸ್ಟಿಗೆ ಇದನ್ನು ಎಲೆಗಳನ್ನು ಕಟ್ ಮಾಡಿ ತೆಗೊಳ್ಳೋ ನೋಡಿ. ಕಟ್ ಮಾಡಲಿಕ್ಕೆಲ್ಲ ವಾಶ್ ಮಾಡಿ ತೆಗೊಂಡಿದ್ದೇವೆ. ನೆಕ್ಸ್ಟ್ ಒಂದು ಬ್ಲೆಂಡರಲ್ಲಿ, ಅಂದರೆ ಒಳ್ಳೆ ಫೈನ್ ಬ್ಲೆಂಡರ್ ಅಲ್ಲ, ಮತ್ತೊಂದು ಬ್ಲೆಂಡರ್ ಬರ್ತದೆ ನೋಡಿ, ಇದರಲ್ಲಿ ಸ್ವಲ್ಪ ಬ್ಲೆಂಡ್ ಮಾಡಿ ತಗೊಳ್ಬೇಕು. ಒಳ್ಳೆ ರೀತಿಯಲ್ಲಿ ಬ್ಲೆಂಡ್ ಮಾಡಿ ತಗೊಳ್ಳುವ. ಇದನ್ನ ಫುಲ್ಲು ಬ್ಲೆಂಡ್ ಆಗಲಿಕ್ಕಿಲ್ಲ, ಸ್ವಲ್ಪ ಅರ್ಧ ಅರ್ಧ ನೋಡಿ. ಇಷ್ಟಾದ ನಂತರ ನೆಕ್ಸ್ಟಿಗೆ ಬೆಸಿಲ್ ಲೀವ್ಸ್ ಆ್ಯಡ್ ಮಾಡುವ ಇದಕ್ಕೆ ನೋಡಿ. ಮೇಲುಗಡೆಯಿಂದ ಫಸ್ಟಿಗೆ ಒಟ್ಟಿಗೆ ಹಾಕಬಾರ್ದು, ಬೇರೆ ಬೇರೆ ಹಾಕಬೇಕು ನೋಡಿ. ಮೊದಲಿಗೆ ಟೊಮೆಟೊ, ಆನಂತರ ಬೆಸಿಲ್ ಲೀವ್ಸ್ ಆ್ಯಡ್ ಮಾಡಬೇಕು ಇದನ್ನ. ಇನ್ನು ಕೂಡ ಬ್ಲೆಂಡ್ ಮಾಡುವ ನೋಡಿ. ಒಳ್ಳೆ ಹೊರಗಿನಿಕ್ ಟೈಪಲ್ಲಿ ಸೂಪರ್ ಆಗುತ್ತೆ ಪಾಸ್ತಾ ನೋಡಿ. ಬ್ಲೆಂಡ್ ಆಗಿದೆ, ಇದು ಬಿಸಿ ಏನು ಮಾಡಲಿಕ್ಕಿಲ್ಲ, ಹೀಗೇನೆ ಕೋಲ್ಡು. ಪಾಸ್ತಾ ಮಾತ್ರ ಬೇಯಿಸಿ ಹಾಕ್ಲಿಕ್ಕೆ ಇದಕ್ಕೆ. ನೋಡಿ ಇಷ್ಟು ಬ್ಲೆಂಡ್ ಆಗಬೇಕು, ಜಾಸ್ತಿ ಬ್ಲೆಂಡ್ ಆಗಬಾರ್ದು, ಅರ್ಧ ಅರ್ಧ. ನೆಕ್ಸ್ಟ್ ಒಂದು ಪಾಸ್ತಕ್ಕೆ ನೀರಿಡುವ, ಪಾಸ್ತಾ ಬೇಯಿಸಲಿಕ್ಕೆ. ಅಂದರೆ ಈಗ ನಾವು ಪಾರ್ಮಿಜಾನ್ ಚೀಸ್ ಯಾವುದುಂಟು ನಾವು ಕರೆದು ಬ್ಲೆಂಡ್ ಮಾಡಿಟ್ಟಂಥ ಸಾಸಿಗೆ ಆ್ಯಡ್ ಮಾಡಬೇಕು ನೋಡಿ. ಇದರಲ್ಲಿ ಒಂದು 100 ಗ್ರಾಮ್ ಪಾರ್ಮಿಜಾನ್ ಚೀಸ್ ಉಂಟು. ಅಂದರೆ ನಾವೊಂದು 2 ಕೆಜಿಯಷ್ಟು ಪಾಸ್ತಾ ಮಾಡೋದು. ಈಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡುವ ಇದಕ್ಕೆ ನೋಡಿ, ಟೇಸ್ಟಿಗೆ ತಕ್ಕ, ರುಚಿಗೆ ತಕ್ಕ ಸ್ವಲ್ಪ ಉಪ್ಪು. ಆನಂತರ ಸ್ವಲ್ಪ ಆಲಿವ್ ಆಯಿಲ್ ಆ್ಯಡ್ ಮಾಡಬೇಕು, 1 ಕಪ್ಪಿನಷ್ಟು ಆಲಿವ್ ಆಯಿಲ್ ಆ್ಯಡ್ ಮಾಡಬೇಕು ಇದಕ್ಕೆ ನೋಡಿ. ಒಳ್ಳೆ ತುಂಬ ರುಚಿಯಾಗ್ತದೆ, ನೀವು ಕೂಡ ಟ್ರೈ ಮಾಡಿ, ಸೂಪರ್ ಆಗುತ್ತೆ. ಅಂದರೆ ಈಸಿ, ಜಾಸ್ತಿ ಟೈಮ್ ಹೋಗೋದಿಲ್ಲ, ಜಾಸ್ತಿ ಐಟಮು ಬೇಡ ಇದಕ್ಕೆ. ಆಲಿವ್ ಆಯಿಲು, ಚೀಸು ಅಂದರೆ ಪಾರ್ಮಿಜಾನ್ ಚೀಸು, ಉಪ್ಪು, ಟೊಮೆಟೊ, ಬೆಸಿಲ್ ವಿಸ್ತರಿ ಸಾಕು ನೋಡಿ. ಇದರಲ್ಲಿ 1-2 ಕೆಜಿಯಷ್ಟು ಪಾಸ್ತಾ ಉಂಟು, ನೀರು ಬಾಯ್ಲ್ ಆಗ್ತಾ ಉಂಟು ನೋಡಿ. ಹಾಕುವ ಬೇಯಲಿಕ್ಕೆ. ಇದೊಂದು 12-13 ನಿಮಿಷದಲ್ಲಿ ಬೇಯುತ್ತದೆ ಪಾಸ್ತಾ ನೋಡಿ. ನೋಡಿ ಆ ಪಾಸ್ತಾ ಬಾಯ್ಲ್ ಆಗಿದೆ ಒಳ್ಳೆ ರೀತಿಯಲ್ಲಿ. ನೀವು ನೋಡುವ ಸಾಸನ್ನು ಆ್ಯಡ್ ಮಾಡುವ ನೋಡಿಕ್ಕೆ. ಇದಕ್ಕೆ ನೋಡಿ ಒಳ್ಳೆ ಮಿಕ್ಸ್ ಆಗಿದೆ ನೋಡಿ ಪಾಸ್ತಾ, ಸೂಪರ್ ಕಾಣ್ತಾ ಉಂಟು. ಒಳ್ಳೆ ರೀತಿಯಲ್ಲಿ ಕರೆಕ್ಟ್ ಆಗಿದೆ ನೋಡಿ. ಜಾಸ್ತಿ ಈಸಿ ರೆಸಿಪಿ, ಜಾಸ್ತಿ ಟೈಮ್ ಬೇಡ, ಫಾಸ್ಟಾಗಿ ಆಗ್ತದೆ. ಅಂದರೆ ಮನೆಯಲ್ಲಿದ್ದ ಐಟಮಲ್ಲಿ ನಾವು ರೆಡಿ ಮಾಡಿ ತಗೊಳ್ಬೋದು ನೋಡಿ, ಸೂಪರ್ ಆಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಚಾನಲ್ನ ವಾಚ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬರ್ ಆಗಿದೆ, ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು.